ನಮ್ಮದು ಎಂ ಬಿ ಪಾಟೀಲ್ ಲೇಔಟಲ್ಲಿ ಸರ್ವೆ ನಂಬರ್ 220 ಅದರಲ್ಲಿ ಎರಡು ಪ್ಲಾಟ್ಸ್ ಇದ್ದಾವೆ, ಪ್ಲಾಟ್ ನಂಬರ್ 1 ಆ್ಯಂಡ್ 2. ಈ ಪ್ಲಾಟ್ಸು ನಮ್ಮದು ಅಳತೆ ಪ್ರಕಾರ ಇಲ್ಲಿ ಬರಬೇಕು. ನಾನೇನು ಲೊಕೇಶನ್ ತೋರಿಸ್ತಿದ್ದೀನಿ, ಇಲ್ಲಿ ಬರಬೇಕು. ಆದರೆ ನಮ್ಮ ಬಿ ಕೆ ಡಿ ಬಿ ಕಮಿಷನರು ಮತ್ತು ಅವ್ರ ಟೀಮ್ ಏನು ಮಾಡಿದಾರೆ ಅಂದರೆ, ಈ ಜಮೀನು ಪರ್ಶ್ಕಟ್ಟ ಏನು ಜನರು ಇದ್ದಾರೆ ಅವರಿಗೆ ರಿಲೊಕೇಟ್ ಮಾಡುವ ಸಲುವಾಗಿ ಇಲ್ಲಿ ಒಂದು ಹೊಸ ಲೇಔಟ್ ಮಾಡ್ತಿದ್ದಾರೆ. ನಮ್ಮದು ಆಲ್ರೆಡಿ ಅಪ್ರೂವ್ಡ್ ಲೇಔಟ್ ಇದೆ, ಇಲ್ಲಿ ಹೊಸ ಲೇಔಟ್ ಮಾಡ್ತಿದ್ದಾರೆ. ಈ ಲೇಔಟ್ಗೆ ನಮ್ಮ ಲೇಔಟು ಓವರ್ಲ್ಯಾಪ್ ಆಗ್ತಿದೆ. ನಮ್ಮದು ಪ್ಲಾಟು 1 ಆ್ಯಂಡ್ 2 ಇಲ್ಲಿ ಬರಬೇಕು, ಈ ಸ್ಟ್ರೇಟ್ ಲೈನಲ್ಲೂ ಬರಬೇಕು ಸರ್. ಈಗ ನೋಡಿರಿ, ಈಗ ಆನ್ ಗ್ರೌಂಡ್ ನೀವು ನೋಡ್ತಿದ್ರೆ ಅಂದರೆ ಕಾಣಿಸ್ತೈತೆ ನಿಮಗೆ ಈ ರೋಡು ನಮ್ಮ ಪ್ಲಾಟಲ್ಲಿ ನಿಯರ್ಲಿ 15 to 20 feet ನಮ್ಮ ಪ್ಲಾಟಲ್ಲೇ ಬರ್ತಿದೆ. ನಾನು ಇದು ವಿಷಯನ ಹೋಗಿ ಬಿ ಕೆ ಡಿ ಬಿ ಕಮಿಷನರ್ ಜೊತೆ ಮಾತಾಡಿದ್ದೀನಿ ರೀ. ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಈ ವಿಷಯ ಅವ್ರಿಗೆ ತಿಳಿಸಿಬಿಟ್ಟಿದ್ದೀನಿ. ಆಮೇಲೆ ಅವ್ರು ಏನು ನನಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಾನು ಇದು ಈ ವಿಷಯನ ಕೋರ್ಟಲ್ಲಿ ಹಾಕಿದ್ದೀನಿ ರೀ. ಕೋರ್ಟಿಂದ ನಿಕಾಲ್ ಏನು ಬಂದಿದೆ ಅಂದರೆ, ಅಳತೆ ಮಾಡಬೇಕು, ಅಲ್ಲಿವರೆಗೂ ಕಮಿಷನರ್ ರಿಪೋರ್ಟ್ ಬರೋವರೆಗೂ ಏನೂ ಡೆವಲಪ್ಮೆಂಟ್ ವರ್ಕ್ಸ್ ಏನೂ ಮಾಡೋಂಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ನೋಡಿ, ಅವಳು ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಿದ್ದಾವೆ, ಇಲ್ಲಿ ಡಾಂಬರ್ ರೋಡ್ ಹಾಕಿದ್ದಾರೆ, ಎಲೆಕ್ಟ್ರಿಕ್ ಪೋಲ್ಸ್ ಹಾಕಿದ್ದಾರೆ, ಅಲ್ಲಿ ಎಲೆಕ್ಟ್ರಿಕಲ್ ಪೋಲ್ಸ್ ತಂದು ಅಲ್ಲಿ ನಮ್ಮ ಪ್ಲಾಟಲ್ಲಿ ಇಟ್ಟಿದ್ದಾರೆ, ಇಲ್ಲಿ ಹೊಸ ನಾಲಿಗಳು ಕಟ್ತಿದ್ದಾರೆ. ಇದು ಎಲ್ಲ ನಮಗೆ ಮೆಂಟಲಿ ಟಾರ್ಚರ್ ಮಾಡ್ತಿದ್ದಾರೆ. ನಾನು ಹೋಗಿ ಮೊನ್ನೆ ಇವರು ನಮ್ಮ ಬಿಲಾಲ್ ಸರ್ ಜೊತೆ ಹೋಗಿ ನಾವು ಭೇಟಿ ಆಗಿದ್ದೀವಿ ಕಮಿಷನರ್ಗೆ, ಸರ್ ಇದು ಲ್ಯಾಂಡ್ ಏನು ಡೆವಲಪ್ ಮಾಡ್ತಿದ್ದೀರಾ, ನಮಗೆ ಡಿಸ್ಟರ್ಬ್ ಮಾಡ್ತಿದೆ, ಏನಾದರೂ ಸೊಲ್ಯೂಷನ್ ಕೊಡಿ ಅಂದರೆ ಅವ್ರ ಬಾಯಿಂದ ಏನೂ ಸೊಲ್ಯೂಷನ್ ಬಂದಿಲ್ಲ. ಅಟ್ಲೀಸ್ಟ್ ಡೆವಲಪ್ಮೆಂಟ್ ಕೆಲಸವನ್ನು ಬಂದ್ ಮಾಡಿ ಅಂತಂದರೆ ಅದನ್ನು ಬಂದ್ ಮಾಡ್ಲಿಕ್ಕೆ ತಯಾರಿಲ್ಲ. ಅಲ್ಲಿ ನೋಡಿ ನೀವು, ಪೂರ್ತಿ 7 ದಿವಸದಲ್ಲಿ ಇಷ್ಟೊಂದೆಲ್ಲ ಡೆವಲಪ್ ಮಾಡ್ತಿದ್ದಾರೆ, ಸಾಕಾದಷ್ಟು ಬಜೆಟ್ ಬಂದಿದೆ, ಅವರು ಏನೇನೋ ಮಾಡ್ತಿದ್ದಾರೆ, ಅಷ್ಟು 7 ಡೇಸಲ್ಲಿ ಇಷ್ಟು ವ್ಯಾಪಕವಾಗಿ ಡೆವಲಪ್ಮೆಂಟ್ ನಡೀತಿದ್ದಾವೆ. ಇದರಲ್ಲಿ ನಮಗೇನಾಗಿದೆ ಸರ್? ಆಪ್ಕೆ ಸಪ್ನೆ ಹಮಾರೇ ಅಪ್ನೆ, ನ್ಯೂ ವಿಶಾಲ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಗಂಗಾ ಆಯಿಲ್ ಆ್ಯಂಡ್ ದಾಲ್ ಮಿಲ್ ಆಟ್ ನಾರಾಯಣಪುರ್ ಕ್ರಾಸ್ ನಿಯರ್ ಎಲ್ ಐಸಿ ಆಫೀಸ್ ಬಸವ ಕಲ್ಯಾಣ್. ಮಾಡರ್ನ್ ಮೀನ್ಸ್ ಪಾರ್ಲರ್, ಟ್ಯಾಟೂ ಸ್ಟುಡಿಯೋ, ಬಾಡಿ ಮಸಾಜ್, ಹೇರ್ ಕಟ್ ಆ್ಯಂಡ್ ಮ್ಯಾರೇಜ್ ಸೆಟ್ ಅಪ್ ಫಾರ್ ಬಾಯ್ಸ್ ದನ್ ಹಿಯರ್. ಟೋಟಲಿ ಮೆಂಟಲ್ ಹರಾಶ್ಮೆಂಟ್, ನನಗೆ ಟೋಟಲ್ ಮೆಂಟಲ್ ಹರಾಶ್ಮೆಂಟ್ ಆಗಿಬಿಟ್ಟಿದೆ. ಇದರಿಂದ ನಾನು ಏನೇ ನನ್ನ ಜೀವಕ್ಕೆ ಏನೇ ಹಾನಿಯಾಗಿದ್ದರೂ ಬಿ ಕೆ ಡಿ ಬಿ ಕಮಿಷನರ್ ಆ್ಯಂಡ್ ಟೀಮ್ ಈಸ್ ರೆಸ್ಪಾನ್ಸಿಬಲ್. ಆಲ್ರೆಡಿ ಈ ಟೆನ್ಷನಲ್ಲಿ ನಮ್ಮ ಅಜ್ಜಿ ಡಿಸೆಂಬರ್ 2023 ಡೆತ್ ಆಗಿಬಿಟ್ಟಿದ್ದಾರೆ. ಅವ್ರದ್ದು ನಮ್ಮ ಪ್ಲಾಟು ಇಲ್ಲಿ ನಮ್ದು ಇರೋದೇ, ನಮ್ಮದು ಆಸ್ತಿ ಇಷ್ಟು, ಈ ಆಸ್ತಿ 20 ಲಕ್ಷದ ಆಸ್ತಿ ಹೋಗ್ತಿದೆ ಅಂದ್ಬಿಟ್ರು ಅವರು ಹಾರ್ಟ್ ಸ್ಟ್ರೋಕ್ ಬಂದು ತೀರ್ಕೊಂಡ್ರು. ವಿದಿನ್ 1 ಮಂತ್ ಆಫ್ ಸ್ಪ್ಯಾನಲ್ಲಿ ಅವರಿಗೆ ಟೆನ್ಷನ್ ಆಗಿಬಿಟ್ಟು ತೀರ್ಕೊಂಡ್ರು. ಈಗ ನಮ್ಮ ಮನೆಯಲ್ಲಿ ಇರೋರು ನಾನು, ನಮ್ಮ ಅಮ್ಮ, ನಮ್ಮ ವೈಫು. ಈಗ ನಮ್ಮ ಅಮ್ಮದ ಹೆಸರು ಮೇಲೆ ಇದು ಪ್ಲಾಟ್ ಇದೆ. ಈ ಪ್ಲಾಟ್ಗೆ ಅವರು ಏನೇ ಡಿಸ್ಟರ್ಬೆನ್ಸ್ ಮಾಡಿ ನಮಗೇನೇ ಆಯ್ತಂದರೆ ಬಿ ಕೆ ಡಿ ಬಿ ಇಸ್ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್. ನಾವು ಇಷ್ಟು ದಿವಸ ಸುಮ್ಮನೆ ಇದ್ಕೊಂಡು ಇದ್ದೀವಿ ಸರ್. ಲಾಸ್ಟಿಗೆ ಇವರು ಎಮ್ ಐ ಎಮ್ದವರು ನಮಗೆ ಬಂದು ಸಪೋರ್ಟ್ ಮಾಡಿದ ನಂತರ ನಾವು ಈಗ ಮತ್ತೆ ಈ ಕೇಸನ್ನು ರಿಓಪನ್ ಮಾಡ್ತಿದ್ವಿ. ಆದರೆ ಇವರು ಬಿ ಕೆ ಡಿ ಬಿದವರು ಟೋಟಲಿ ಕೋರ್ಟ್ಗೆ ಏನೂ ಮಾನಿಸ್ತಾ ಇಲ್ಲ. ನಾವು ಎಷ್ಟೇ ಅವ್ರಿಗೆ ರಿಕ್ವೆಸ್ಟ್ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನಂದು ಪ್ಲಾಟ್ಸ್ದು 2024 ಸಿ ಎಮ್ ಸಿಯಲ್ಲಿ ಕಟ್ಟಿರೋದು ಟ್ಯಾಕ್ಸ್ ರಿಸಿಪ್ಟ್ಸ್ ಇದೆ, ಸೇಲ್ ಡೀಡ್ ಇದೆ, ಟೌನ್ ಪ್ಲ್ಯಾನಿಂಗ್ ಲೇಔಟ್ ಇದೆ, ಖಾತಾ ಎಕ್ಸ್ಟ್ರಾಕ್ಟ್ ಇದೆ, ಆನ್ಲೈನ್ ಖಾತಾ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇವರು ಇಷ್ಟೊಂದು ನನ್ನ ಜೊತೆ ಕಿತ್ತಾಡ್ಕೋತಾ ಇದ್ದಾರೆ. ಸಾಮಾನ್ಯ ಮನುಷ್ಯ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಇವ್ರು ಏನು ಮಾಡ್ತಿರ್ಬೋದು? ನಮಗೆ ಟೋಟಲಿ ಇದು ಮೆಂಟಲ್ ಹರಾಶ್ಮೆಂಟ್ ಆಗಿಬಿಟ್ಟು ನಾನು ಓಪನ್ಲಿ ಹೇಳ್ತಿದ್ದೀನಿ. ಇಷ್ಟು ವರ್ಷ, 1 ವರ್ಷ ತಾಳ್ಮೆ ಮಾಡಿಕೊಂಡು ಈಗ ಓಪನ್ಲಿ ಹೇಳ್ತಿದ್ದೀನಿ, ಬಿ ಕೆ ಡಿ ಬಿ ಆ್ಯಂಡ್ ಬಿ ಕೆ ಡಿ ಬಿ ಟೀಮ್ ಈಸ್ ಟೋಟಲಿ ರೆಸ್ಪಾನ್ಸಿಬಲ್ ಫಾರ್ ಅವರ್ ಲಾಸ್. ಈಗ ಇದು ನೀವು ಅವರು ನವೆಂಬರ್ದಾಗ ಕೋರ್ಟಿಗೆ ಹಾಕಿರಿ, ಹೌದ್ರಿ? ಫೆಬ್ರವರಿದಾಗ ಕೆಲಸ ಮಾಡ್ಯಾರ, ಫೆಬ್ರವರಿದಾಗ ಕೆಲಸ ಮಾಡಿದ್ದಾರೆ. ಆದೇಶ ಬಂದಿದ್ದ ಯಥಾಸ್ಥಿತಿ ಫೆಬ್ರವರಿಯಲ್ಲಿ ಕೋರ್ಟ್ ಆದೇಶ ಬಂದಿದೆ. ಆಮೇಲೆ ಮಾರ್ಚಲ್ಲಿ ಡಾಂಬರ್ ರೋಡ್ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಫೋಟೋಸ್ ಇದೆ, ವಿತ್ ಎವಿಡೆನ್ಸ್ ಫೋಟೋಸ್ ಐ ಹ್ಯಾವ್. ಇದು ಲ್ಯಾಂಗ್ಯೂಟ್ಯೂಡ್ ಲ್ಯಾಟಿಟ್ಯೂಡ್ ಸಿವಿಲ್ ಕೋರ್ಟ್ನಲ್ಲಿ ಬಸವ ಕಲ್ಯಾಣ್ ಸಿವಿಲ್ ಕೋರ್ಟಲ್ಲಿ ಕಮಿಷನರ್ ಬೈ ಹ್ಯಾಂಡ್ ಬಂದುಬಿಟ್ಟು ಸೈನ್ ಮಾಡಿದ್ದಾರೆ ಮೆಮೋ ಮೇಲೆ. ಮುಂದೆ ಏನು ಡೆವಲಪ್ಮೆಂಟ್ ಆಗ್ತದೆ?
Knowledge Park The Creative School, School for Quality and Innovative Education. करें एक बेहतर कल की शुरुआत आज से. ಆಕ್ಟಿವಿಟೀಸ್ ಮಾಡ ಮುಂದಿನ ಆದೇಶ ಬರೋದು ಯಥಾಸ್ಥಿತಿ ಕಾಪಾಡ್ಕೊಳ್ತಾರಂತೆ ಇದ್ರು ಮತ್ತೆ ಮಾಡಿದ್ರೆ ಏನ್ ಮಾಡ್ರ ರಸ್ತೆ ಮಾಡ್ಯಾರ ಸಿದ್ದರಾಮಯ್ಯ ಯಾರೋ ಬರ್ತಿದಾರ ಅಂತ ಮಾಡಿದ್ದಾರೆ ಹಾ ಕೋರ್ಟ್ ಆದೇಶ ಅಲ್ಲಿ ಇಲ್ಲಿ ನೋಡಿ ಬರ್ತಿದೆ ಇದು ಕೋರ್ಟ್ ಆದೇಶ ನಲಿನಿ ಪಾಟೀಲ್ ನಮ್ಮ ಅಮ್ಮ ಹೆಸರು ವರ್ಸಸ್ ದ ಡೆಪ್ಯೂಟಿ ಕಮಿಷನರ್ ಬೀದರ್ ನಾವು 5 ಪಾರ್ಟಿ ಮಾಡಿದ್ದೀವಿ ಡೆಪ್ಯೂಟಿ ಕಮಿಷನರ್ ಬೀದರ್ ಸಿ ಎಂ ಸಿ ಕಮಿಷನರ್ ಬೀದರ್ ಬಿ ಕೆ ಡಿ ಬಿ ಕಮಿಷನರು ತಹಸೀಲ್ದಾರು ಎ ಸಿ ಇವರು 5 ಜನರಿಗೆ ಪಾರ್ಟಿ ಮಾಡಿದ್ದೀವಿ ಅದರಲ್ಲಿ ಇಲ್ಲಿ ನೋಡಿ ಕೋರ್ಟ್ ಆದೇಶ ನೋಡಿ ಡಿಫೆಂಡೆಂಟ್ ಕೌನ್ಸಿಲ್ ಫೈಲ್ಸ್ ಮೆಮೋ ಆಫ್ ಇನ್ಸ್ಟ್ರಕ್ಷನ್ ಶ್ರೀ ವಿ ಎಸ್ ಎನ್ ಅಡ್ವೊಕೇಟ್ ಈಸ್ ಅಪಾಯಿಂಟೆಡ್ ಆ್ಯಸ್ ಅಡ್ವೊಕೇಟ್ ಕೋರ್ಟ್ ಕಮಿಷನರ್ ಕೋರ್ಟೇ ಕಮಿಷನರ್ ಅಪಾಯಿಂಟ್ ಮಾಡಿದೆ ಆ್ಯಂಡ್ ಎ ಡಿ ಎಲ್ ಆರ್ ಆ್ಯಸ್ ಟೆಕ್ನಿಕಲ್ ಕೋರ್ಟ್ ಸರ್ವೇಯರು ಅಡ್ವೊಕೇಟ್ ಕೋರ್ಟ್ ಫೀ ಈಸ್ 3,500 ಆ್ಯಂಡ್ ಎ ಡಿ ಎಲ್ ಆರ್ ಫೀ ಈಸ್ ಫಿಕ್ಸ್ಡ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ಗೌರ್ಮೆಂಟ್ ಇಶ್ಯೂ ಕಮಿಷನ್ ವಾರೆಂಟ್ ಟು ರೆಸ್ಪೆಕ್ಟಿವ್ ಕೋರ್ಟ್ ಕಮಿಷನರ್ ಅವೇಟ್ ಕಮಿಷನರ್ ರಿಪೋರ್ಟ್ ಟಿಲ್ ದೆನ್ ಬೋತ್ ಸೈಡ್ಸ್ ಆರ್ ಡೈರೆಕ್ಟೆಡ್ ಟು ಮೇಂಟೈನ್ ಸ್ಟೇಟಸ್ ಕೋ ಫಾರ್ ಕಮಿಷನರ್ ರಿಪೋರ್ಟ್ ಅಂತ ಕೋರ್ಟ್ ಆರ್ಡರ್ ಅಲ್ಲಿ ಬಂದಿದೆ ಈಗ ನಿಮ್ದು ಎಂ ಬಿ ಪಟೇಲ್ ಶೋರೂಮ್ ಅವ್ರದ್ದು ಏನು ಲೇಔಟ್ ಅದ ಹೌದು ಸರ್ ಒಂದು ಎರಡನೇ ಪ್ಲಾಟ್ ನಂಬರ್ 1-2 ನಿಮ್ದು ಅವ ಹಾ ಅದು ಕಾರ್ನರ್ ಪ್ಲಾಟ್ ಇದ್ದಿರ್ ಬಿ ಕೆ ಡಿ ಬಿನವ್ರು ಅತಿಕ್ರಮಣ ಮಾಡ್ಯಾರ ಎಸ್ ಅಷ್ಟೇ ಅಲ್ಲ ನಿಮ್ಗೆ ಅಷ್ಟೇ ಅಷ್ಟೇ ಅದು ಬಿಡಬೇಕು ಬಿ ಕೆ ಡಿ ಬಿ ಕೆ ಡಿ ಬಿದವ್ರು ಬಿಡ್ಬೇಕು ರೀ ಹಾ ಇಲ್ಲ ಬಿಡಲಿ ಇಲ್ಲಿ ಕೋರ್ಟ್ ಆದೇಶ ಬರೋ ಯಥಾಸ್ಥಿತಿ ಕಾಪಾಡ್ಕೋಬೇಕು ಹಾ ಕೋರ್ಟ್ ಬರೋವರೆಗೂ ಯಥಾಸ್ಥಿತಿ ಆದರೂ ಕಾಪಾಡಲಿ ಅವ್ರು ಏನಂತಿದ್ದಾರೆ ನಮಗೆ ಲಾಸ್ ಆಗ್ತಿದೆ ನಾವು ಕಾಪಾಡ್ಲಿಕ್ಕೆ ಆಗ್ತಿಲ್ಲ ಜನರಿಗೆಲ್ಲ ಪರ್ಸ್ಕಟ್ಟ ಜನರಿಗೆ ನಾನು ರೆಂಟ್ ಕೊಡಬೇಕು ಆಗಿಲ್ಲ ನಾನೇನಂತಿದ್ದೀನಿ ನೀವು ಇದು ಎಲ್ಲ ಹೇಳೋಂಗಿಲ್ಲ ಕೋರ್ಟ್ ಆದೇಶ ಇಸ್ ಫೈನಲ್ ಸರ್ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡ್ತಿದ್ದಾರೆ ಅಂದರೆ ಜನರದ್ದು ವ್ಯಾಲ್ಯೂ ಏನು ಕೋರ್ಟ್ ವ್ಯಾಲ್ಯೂ ಏನು ಜಡ್ಜ್ ಆದೇಶದ ವ್ಯಾಲ್ಯೂ ಏನು